ಸೂಕ್ತ ನಮ್ಮ ನೀರು ಮಾತ್ರ ಎಲ್ಲ ನಮಗೆ ಆನಂದ. ಸೊ ಫೈನಲಿ ಇಂಟರ್ವ್ಯೂ ಬಂತು. ಅವ್ರು ಮತ್ತೆ ಹೇಳಿದ್ರು ಈಗ ಒಂದು ಮಾವನ ಹುಡುಕು ಅಂತ. ಐ ಹೋಪ್ ನನಗೆ ಅನಿಸುತ್ತೆ ನಿಮ್ಗೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅನಿಸುತ್ತೆ ಅಲ್ವಾ. ಎಕ್ಸಾಮ್ ಪ್ಯಾಟರ್ನ್, ಪ್ರಿಲಿಮಿನರಿ ಪೇಪರ್ 1, ಪೇಪರ್ 2, ಮೇನ್ಸ್, ಆಪ್ಷನಲ್ ಪೇಪರ್, ಜಿ ಎಸ್ ಪೇಪರ್ 1, 2, 3, 4, ಎಸ್ ಐ ಪೇಪರ್, ಪರ್ಸ್ನಾಲಿಟಿ ಟೆಸ್ಟ್, ಮಾರ್ಕ್ಸ್, ಹೌ ಇಟ್ ಈಸ್ ಡನ್. ಹೋಪ್ ಆಲ್ ಆಫ್ ಯು ಆರ್ ಅವೇರ್, ನಿಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ಬೋದೆ. ವೆರಿ ಗುಡ್. ಸೊ ಅದೆಲ್ಲ ನಿಮಗೆ ಗೊತ್ತಿದೆ ಅನ್ನೋದಾದರೆ ಐ ಹೋಪ್ ಯು ಮಸ್ಟ್ ಹ್ಯಾವ್ ಅ ಕ್ಯಾಲೆಂಡರ್ ಫಾರ್ ಯುವರ್ ಸೆಲ್ಫ್. ಒಂದು ವೇಳಾಪಟ್ಟಿ ಅಂತ ನೀವು ಮಾಡ್ಕೊಂಡಿರ್ತೀರ. ವೇಳಾಪಟ್ಟಿ ಇಲ್ಲದೆ ಹೋದರೆ ಇಟ್ ಬಿಕಮ್ಸ್ ಅ ವೆರಿ ಫೇಲ್ಡ್ ಪ್ರಾಜೆಕ್ಟ್. ಇಫ್ ಯು ಡೋಂಟ್ ಪ್ಲ್ಯಾನ್, ಲೈಫ್ ಆಗಿರಲಿ, ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಲಿ, ಅಥವಾ ವೈಯಕ್ತಿಕ ಸಾಮಾನ್ಯ ಜೀವನವೇ ಆಗಿರಲಿ, ಯು ಮಸ್ಟ್ ಹ್ಯಾವ್ ಅ ಪ್ಲ್ಯಾನ್. ದೇಶ ರಾಜ್ಯಕ್ಕೆ ಒಂದು ಪ್ಲ್ಯಾನ್ ಇದೆಯಲ್ಲ, ಈ ನಾಗರಿಕತೆಗೆ ಬೆಳೆದು ಬಂದ ಹಾದಿಗೆ ಒಂದು ಚರಿತ್ರೆ ಇದೆಯಲ್ಲ, ಹಾಗೆ ನಮ್ಮ ವೈಯಕ್ತಿಕ ಬದುಕಿಗೂ ಒಂದು ವೇಳಾಪಟ್ಟಿ ಬಹಳ ಅವಶ್ಯಕತೆ. ಹಿಯರ್ ಇನ್ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ಮ್ಯಾಟರ್ಸ್ ಅಲಾಟ್. ಇಫ್ ಯು ಆರ್ ನೆಗ್ಲೆಕ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್, ಸ್ಟೇಟಿಂಗ್ ದಟ್ ಇಟ್ ಈಸ್ ವೇಸ್ಟ್ ಆಫ್ ಟೈಮ್, ಇಟ್ ವಿಲ್ ಆ್ಯಡ್ ಅಪ್, ಅದು ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಈ ಬಡ್ಡಿಗೆ ತೆಗೆದುಕೊಂಡ ಹಣ, ಬಡ್ಡಿ ಚಕ್ರ ಬಡ್ಡಿ ಥರ ಯಾವ ರೀತಿ ಅಸಲಿಗೆ ಸೇರ್ತಾ ಹೋಗುತ್ತೋ, ಕೊನೆಗೆ ಅಸಲು ಮರೆತು ಬಡ್ಡಿನೇ ಅದರ 10 ಪಟ್ಟಾಗುತ್ತೋ, ಹಾಗೆ ಪ್ರತಿ ಗಂಟೆ ಪ್ರತಿ ದಿನ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ವೇಳೆಯಲ್ಲಿ ತಂದೆ ತಾಯಿಗಳಿಗೆ ಮನೆಯಲ್ಲಿ ಹೇಳಿ, ಒಂದು ಸ್ಪರ್ಧಾ ಕೇಂದ್ರಕ್ಕೆ ಸೇರಿ ಪಾಠವನ್ನು ಕೇಳಿ, ನಾನು ಇದ್ರ ಬಗ್ಗೆ ಸೀರಿಯಸ್ ಇಲ್ಲ, ಈ ದಿನ ಬೆಳಗ್ಗೆ ನಾನು 8 ಗಂಟೆಗೆ ಹೇಳಬೇಕು, ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶಪ್ ಆದಮೇಲೆ ಮೊದಲ 3 ಗಂಟೆಗಳಿಗೆ ಯಾವ ವಿಷಯಕ್ಕೆ ನಾನು ಮೀಸಲಿಡಬೇಕು, ಯಾವ ವಿಷಯ ನನಗೆ ಅರ್ಥ ಆಗಿಲ್ಲ, ಯಾವ ಹಳೆ ಕ್ವಶನ್ ಪೇಪರ್ಗಳನ್ನು ನಾನು ನೋಡಬೇಕು ಅಂತ ಯಾವ ವಿದ್ಯಾರ್ಥಿಗೆ ಗೊತ್ತಿಲ್ವೋ, ಹೀ ಈಸ್ ನಾಟ್ ಆನ್ ದ ರೈಟ್ ಟ್ರ್ಯಾಕ್ ಅಂತ, ಸರಿಯಾದ ಹಾದಿಯಲ್ಲಿ ಆ ವ್ಯಕ್ತಿ ಇಲ್ಲ ಅಂತ. ಸೊ 1 ವರ್ಷದ ಪ್ರಾಪರ್ ಪ್ಲ್ಯಾನ್ ಇರಬೇಕು. ಯಾವುದೇ ಸಾಮಾನ್ಯ ವ್ಯಕ್ತಿ, ಪದವಿ ಮುಗಿಸಿದವನು, ಆ್ಯಾವರೇಜ್ ಸ್ಟೂಡೆಂಟು, ಒಂದು ವರ್ಷ ಕಷ್ಟ ಅನಿಸುತ್ತೆ. ಭಾಳ ಏನದು, ಕಿಲ್ಲರ್ ಜೀಲ್ ಇದ್ದರೆ ಮಾಡ್ಬೋದು. ಕಿಲ್ಲರ್ ಜೀಲ್ ಅಂದರೆ ಇದಿಲ್ಲದ್ರೆ ನಾನು ಬದುಕಿಲ್ಲ ಅಂದವ್ರು 1 ವರ್ಷದಲ್ಲಿ ಮಾಡ್ತಾರೆ. 30-50 ಆಗಿರ್ಬೋದು, ಇಲ್ಲಾಂದರೆ 60-100 ಆಗಿರ್ಬೋದು, 6,000-1,000 ಆಗಿರ್ಬೋದು, 10,000 ಆಗಿರ್ಬೋದು. ಈ ಥರ ಎನಿ ನಂಬರು ಏನು ತೊಗೊಂಡ್ರು, ಇದರದ್ದು ಸಿಂಪ್ಲೆಸ್ಟ್ ಫಾರ್ಮು ತೊಗೊಂಬಂದಾಗ ಏನಿರುತ್ತೆ ಅದನ್ನು ರೇಷಿಯೋ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ಕೊಟ್ಟಿರೋ ರೇಷಿಯೋನ ನಾನು ಏನು ಮಾಡ್ಬೋದು, ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಬೋದು. 2 ನಂಬರ್ಸು ಏನಾಗುತ್ತೆ, 3x ಮತ್ತು 5x ಅಂತ ತೊಗೊಂಡ್ರೆ, ಈ 2 ನಂಬರ್ಸಿಂದ ಏನು ಮಾಡ್ತಾ ಇದ್ದೀವಿ, 9 ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಇಫ್ 9 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಬೋತ್ ದ ನಂಬರ್ಸ್, -9 ರೇಷಿಯೋ ಏನಾಗುತ್ತೆ, 12:23. 12:2 ಏನಂತ ಬರಿಬೋದು, ಫ್ರ್ಯಾಕ್ಷನಲ್ಲಿ ಬರೆದ್ರೆ 12/23 ಅಂತ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. ಎಕ್ಸ್ಗೆ ಏನು ವ್ಯಾಲ್ಯೂ ಬರುತ್ತೆ ಅದನ್ನು 3x ಮತ್ತು 5x ಜೊತೆ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ,
23 ಇಂಟು 3 3 3 ಝ 9 3 2 ಝ 6 23 ಇಂಟು 9 ಅಗೇನ್ ಇಲ್ಲೊಂದು ಟೆಕ್ನಿಕ್ ಅಬ್ಸರ್ವ್ ಮಾಡಿ ಮೇಜರ್ ಬಯೋಮ್ಸ್ ಆಫ್ ದ ವರ್ಲ್ಡ್ ಓಕೆನಾ ಇಲ್ಲಿ ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗ್ತಾ ಇದೆ ಲೆಫ್ಟ್ ಟು ರೈಟ್ ರೈನ್ಫಾಲ್ ಮಾಯಿಶ್ಚರ್ ಏನಾಗ್ತಾ ಇದೆ ತೇವಾಂಶ ಏನಾಗ್ತಾ ಇದೆ ಲೆಫ್ಟಲ್ಲಿ ಜಾಸ್ತಿ ಇದೆ ರೈಟಿಗೆ ಹೋಗ್ತಾ ಹೋಗ್ತಾ ತೇವಾಂಶ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಓಕೆ ಹೆಚ್ಚು ತೇವಾಂಶ ಕಡಿಮೆ ತೇವಾಂಶ ಈ ಕಡೆ ಹಿಂಗೆ ಹೋದರೆ ಅಂದರೆ ಮೋರ್ ಮಾಯಿಶ್ಚರ್ ಲೆಸ್ ಮಾಯಿಶ್ಚರ್ ಮೇಲೆ ಹೋದರೆ ಏನಾಗ್ತದೆ ಟೆಂಪ್ರೇಚರ್ ಇದು ದಿಸ್ ಈಸ್ ಟೆಂಪ್ರೇಚರ್ ನಮ್ಮ ಪರಿಚಯ ಆಗಿದೆ ಈಗ ನನಗೆ ನನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವ್ರು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು ಜೈನಹಳ್ಳಿ ಸತ್ಯನಾರಾಯಣ ಗೌಡರು ಅಂತ ಅಂದರು ಇವರು ನನಗೆ ನಾನು ಕೆ ಎಸ್ ಓದಕ್ಕೆ ಹಿಡಿದಿದ್ದು 2003 2003 ನಾನು ಕೆ ಎಸ್ ಓದಬೇಕು ಅಂತೇಳಿ ನಾನು ಶುರು ಮಾಡಿದ್ದು ಅವಾಗಲಿಂದನೂ ಇವ್ರ ಹೆಸರು ನಾನು ಕೇಳ್ಪಡ್ತಾ ಇದ್ದೆ ಅಂದರೆ ಮೈಸೂರಿನಲ್ಲಿ ಈ ಥರ ಒಂದು ಜ್ಞಾನಬುದ್ಧಿ ಅಂತ ಇನ್ಸ್ಟಿಟ್ಯೂಷನ್ ಇದೆ ಅವರು ಫ್ರೀ ಟ್ಯೂಷನ್ನು ಮಾಡ್ತಾರಂತೆ ಜೊತೆಗೆ ಈ ಥರ ನಾವೆಲ್ಲ ನಾವು ಕೂಡ ಫ್ರೀ ಟ್ಯೂಷನ್ಗೋಸ್ಕರ ಹುಡ್ಕೊಂಡು ಬೀದಿ ಅಲ್ದವ್ರು ನಾನು ಸುಮಾರು 1999 ನಾನು ಟೀಚರಾಗಿ ಆ್ಯಸ್ ಎ ಟೀಚರಾಗಿ ಬೆಂಗಳೂರಿಗೆ ಎಂಟ್ರಿ ಆಗಿದ್ದು ನಾನು ಸುಮಾರು 15 ಕಾಲ ಬೆಂಗಳೂರಲ್ಲಿದ್ದೆ ನಾನು ಸ್ಟಿಲ್ ಕ್ಯಾರಿ ಬುಕ್ಸ್ ಪೆನ್ ಗುಡ್ ಸ್ಟೂಡೆಂಟ್ಸ್ ಫ್ರಮ್ ಪಾಸ್ಟ್ 25 years my experience as a teacher tells me that students normally shouldn't carry books neither a pen ಇದು ನನ್ನ ಅನುಭವ ಬಟ್ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಪುಸ್ತಕ ಇದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ we have entered digital era in education matra enilla got nothing adilla andre sir nivu manege hogi andre hotog bidtini so ivaru helta idru idakke start aagli ಶೀಘ್ರವಾಗಿ ಅತ್ಯುತ್ತಮವಾಗಿ ಮೊದಲು ಕೊಟ್ಬಿಡಬೇಕು ಅಂತ ದಿಸ್ ಈಸ್ ಕಾಂಪಿಟೇಷನ್ ಇನ್ ದ ಮೀಡಿಯಾ ಏನು ಮಾಡೋಕ್ಕೆ ಬರಲ್ಲ ಅವಾಗ ಟೆಲಿವಿಷನ್ ಇರಲಿಲ್ಲ ಬರೀ ರೇಡಿಯೋ ಇತ್ತು ರೇಡಿಯೋದವರು ನವದೆಹಲಿಯಿಂದ ಒಬ್ಬ ರಿಪೋರ್ಟರನ್ನ ಚೆನ್ನೈಗೆ ಕಳಿಸಿದ್ರು ಮಡ್ರಾಸಿಗೆ ಕಳಿಸಿದ್ರು ನಾವು ಫಸ್ಟ್ ಕೊಡಬೇಕಪ್ಪ ನ್ಯೂಸ್ನ ಅವರು ಸತ್ತ ತಕ್ಷಣ ನೀವು ನಮಗೆ ನ್ಯೂಸ್ ಫಸ್ಟ್ ಕೊಡಬೇಕು ಅದು ಹೇಗೆ ಮಾಡ್ತೀರೋ ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ರು ಬಾಸ್ ಹೇಳಿದ ಮೇಲೆ ಕೇಳದೆ ಆಗುತ್ತಾ ಇವರು ಬಂದು ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ 20th ಸರ್ಕಾರ ಅಮೇರಿಕಾದಿಂದ ಡಾಕ್ಟರ್ಸ್ಗಳನ್ನ ಎಕ್ಸ್ಪರ್ಟ್ಸನ್ನ 3 ಕರೆಸಿದ್ರು